ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಹಾಗೂ ಜಸ್ಟ್ ಕ್ಲಬ್, ಅ ನ್ಯೂ ಡೆಸ್ಟಿನೇಷನ್ ಫಾರ್ ಯುವರ್ ಜಾಯ್ಫುಲ್ ಲೈಫ್. ಉಪಿನ್ಸ್ ಫಾರ್ಮ್ ನಿಯರ್ ಕ್ವಾರಂಟಿ ಹನುಮಾನ್ ಟೆಂಪಲ್, ನಾಗನಹಳ್ಳಿ ರೋಡ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಬಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರ್ಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಜಸ್ಟ್ ಕ್ಲಬ್, ಅ ಯುನಿಕ್ ಪ್ಲೇಸ್ ಇನ್ ಕಲಬುರ್ಗಿ. ಕಲಬುರ್ಗಿ ಇಸ್ ಮೋಸ್ಟ್ ಎಕ್ಸ್ಕ್ಲೂಸಿವ್ ಕ್ಲಬ್ ಫಾರ್ ಯು. ಎಂಜಾಯ್ ದ ಲಕ್ಸುರಿಯಸ್ ಸ್ಪೇಸಸ್. Just Club spread over 7 acres with lush green lawn and natural ambience. Dive into the water and distress yourself in half Olympic swimming pool. International standards, 4 courts, a badminton hall. Spend a day with the sport you love. Just Club provides lawn tennis court, basketball court. Release the stress and anxiety. Walking, jogging and yoga space. Just Club Restaurants serves a wide choice of Indian vegetarian and non-vegetarian cuisines. Spacious interior offers a private dining facility for an intimate dinner for couple, casual drink and brunch with friends. For membership and more details, visit a new destination for your joyful life. Just Club. Upins Farm, near Koranti Hanuman Temple, Naganali Road, Kalburki. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನವೆಂಬರ್ 22ರಂದು ಕಲಬುರ್ಗಿ ವಿಮಾನ ನಿಲ್ದಾಣ ಲೋಕಾರ್ಪಣೆಯಾಗುತ್ತಿರುವ ಹಿನ್ನೆಲೆ ವಿಮಾನ ನಿಲ್ದಾಣಕ್ಕೆ ತೆರಳಿ ಪೂರ್ವ ಸಿದ್ಧತೆ ಪರಿಶೀಲಿಸಿದ ಜಿಲ್ಲಾಧಿಕಾರಿ ಬಿ ಶರತ್. ಕಲಬುರ್ಗಿ ವಿಮಾನ ನಿಲ್ದಾಣ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಯಾವುದೇ ಲೋಪವಾಗದಂತೆ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಸಂಸದ ಡಾಕ್ಟರ್ ಉಮೇಶ್ ಜಾಧವ್. ಈಗ ವಾರ್ತೆಗಳ ವಿವರ. ಇದೇ ನವೆಂಬರ್ 22ರಂದು ಕಲಬುರ್ಗಿ ವಿಮಾನ ನಿಲ್ದಾಣ ಲೋಕಾರ್ಪಣೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಬಿ ಶರತ್ ಅವರು ವಿಮಾನ ನಿಲ್ದಾಣಕ್ಕೆ ತೆರಳಿ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಕಲಬುರ್ಗಿ ವಿಮಾನ ಹಾರಾಟದ ಪೂರ್ವ ಸಿದ್ಧತೆಗಳು ನಡೆದಿದ್ದು ಇದೇ ನವೆಂಬರ್ 22ರಂದು ವಿಮಾನ ನಿಲ್ದಾಣ ಲೋಕಾರ್ಪಣೆಯಾಗ್ತಿದ್ದು ಕಲಬುರ್ಗಿ ಜಿಲ್ಲಾಧಿಕಾರಿ ಬಿ ಶರತ್ ಅವರು ಕಲಬುರ್ಗಿ ವಿಮಾನ ನಿಲ್ದಾಣಕ್ಕೆ ತೆರಳಿ ಅಲ್ಲಿನ ಪೂರ್ವ ಸಿದ್ಧತೆಗಳ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧಿಕಾರಿಗಳು ಹಾಜರಿದ್ದರು.
ಏನು ಪ್ಲಾಟಿನಿಂಗ್ ಏನು ಬೇಕು ಅಂತ ಮಾಡ್ತೀನಿ. ಸ್ವಲ್ಪ ಆಂಬುಲೆನ್ಸ್ ಎಲ್ಲ ರೆಡಿ ಇದೆ, ನವೆಂಬರ್ 22ರಂದು ಕಲಬುರಗಿ ವಿಮಾನ ನಿಲ್ದಾಣ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದ್ದು ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಆಗಮಿಸಲಿದ್ದು ಕಾರ್ಯಕ್ರಮದಲ್ಲಿ ಯಾವುದೇ ಲೋಪವಾಗದಂತೆ ಜಿಲ್ಲಾಡಳಿತ ಮತ್ತು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಧಿಕಾರಿಗಳು ಸಾಂಘಿಕವಾಗಿ ಕಾರ್ಯನಿರ್ವಹಿಸುವಂತೆ ಕಲಬುರಗಿ ಲೋಕಸಭಾ ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್ ಅಧಿಕಾರಿಗಳಿಗೆ ತಿಳಿಸಿದರು. ನವೆಂಬರ್ 22ರಂದು ಕಲಬುರಗಿ ವಿಮಾನ ನಿಲ್ದಾಣ ಹಾರಾಟ ಉದ್ಘಾಟನೆಗೆ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ವೈ, ಉಪಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಹಾಗೂ ಲೋಕೋಪಯೋಗಿ ಸಚಿವರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ, ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ ಜಗದೀಶ್ ಶೆಟ್ಟರ್ ಸೇರಿದಂತೆ ಕೇಂದ್ರ ವಿಮಾನಯಾನ ಸಚಿವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಏರ್ಪೋರ್ಟ್ ಆವರಣದಲ್ಲಿ ಕಾರ್ಯಕ್ರಮ ನಡೆಯುತ್ತಿರುವುದರಿಂದ ಡಿಜಿಸಿಎ ನಿಯಮಾನುಸಾರ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರವು ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಸೇರಿದಂತೆ ಕಾರ್ಯಕ್ರಮದ ಸಂಪೂರ್ಣ ನಿರ್ವಹಣೆ ಮಾಡಬೇಕು. ಶಿಷ್ಟಾಚಾರದಂತೆ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳಿಗೆ ಆಮಂತ್ರಣ ಪತ್ರಿಕೆ ಮುಂಚಿತವಾಗಿ ತಲುಪಿಸಬೇಕು. ಈ ಭಾಗದಲ್ಲಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿರುವುದರಿಂದ ಎಲ್ಲಾ ವಿಶ್ವವಿದ್ಯಾಲಯಗಳು, ಖಾಸಗಿ ಡೀಮ್ಡ್ ವಿಶ್ವವಿದ್ಯಾಲಯಗಳು, ಉದ್ಯಮಿಗಳನ್ನ, ಸಿಮೆಂಟ್ ಕಂಪನಿ ಉದ್ಯಮಿಗಳನ್ನ, ಶಿಕ್ಷಣ ಸಂಸ್ಥೆಗಳು, ಗ್ರಾಮ, ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನ ಆಹ್ವಾನಿಸಬೇಕು ಎಂದರು. ವಿಮಾನ ನಿಲ್ದಾಣ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಸುಮಾರು 5,000 ಜನಸಂಖ್ಯೆಗೆ ಆಸನ ವ್ಯವಸ್ಥೆ ಮಾಡಬೇಕು. ಭದ್ರತಾ ದೃಷ್ಟಿಯಿಂದ ಗಣ್ಯರಿಗೆ, ಮಾಧ್ಯಮದವರಿಗೆ, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಪ್ರತ್ಯೇಕ ಪಾಸ್ ವಿತರಿಸಬೇಕು. ಎಲ್ಲೆಡೆ ಸ್ವಚ್ಛತೆ ಮತ್ತು ಸೌಂದರ್ಯೀಕರಣ ಕೈಗೊಳ್ಳಬೇಕು. ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯ ಕೈಗೊಳ್ಳಬೇಕು. ಎಲ್ಲಿಯೂ ಪ್ಲಾಸ್ಟಿಕ್ ಬಳಸದಂತೆ ಕಟ್ಟೆಚ್ಚರ ವಹಿಸಬೇಕು ಎಂದು ಭಾರತೀಯ ವಿಮಾನಯಾನ ಪ್ರಾಧಿಕಾರದ ಕಲಬುರಗಿ ವಿಮಾನ ನಿಲ್ದಾಣದ ನಿರ್ದೇಶಕ ಜ್ಞಾನೇಶ್ವರ್ ರಾವ್ ಅವರಿಗೆ ನಿರ್ದೇಶನ ನೀಡಿದರು. ಸಭೆಯಲ್ಲಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಬಸವರಾಜ್ ಮತ್ತಿಮೋಡ್, ಸುಭಾಸ್ ಗುತೆದಾರ್, ವಿಧಾನ ಪರಿಷತ್ನ ಶಾಸಕ ಬಿಜಿ ಪಾಟೀಲ್, ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್, ಜಿಲ್ಲಾಧಿಕಾರಿ ಬಿ ಶರತ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಪಿ ರಾಜಾ, ಮಹಾನಗರ ಪಾಲಿಕೆ ಆಯುಕ್ತ ರಾಹುಲ್ ಪಾಂಡ್ವೆ, HKCCI ಅಧ್ಯಕ್ಷ ಅಮರನಾಥ್ ಪಾಟೀಲ್, ಶಿಷ್ಟಾಚಾರ ತಹಸೀಲ್ದಾರ ಪ್ರಕಾಶ್ ಚಿಂಚೋಳಿಕರ್ ಸೇರಿದಂತೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಹಾಡ ಹಗಲಿ ಚಾಕು ತೋರಿಸಿ ಸಿನಿಮೆಯ ಶೈಲಿಯಲ್ಲಿ ಅಪಹರಣ. ರಾಯಚೂರು ಜಿಲ್ಲೆಯ ಲಿಂಗ್ಸೂರು ಪಟ್ಟಣದಲ್ಲಿ ನಡೆದ ಘಟನೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. Just Club, a unique place in Kalburgi. Kalburgi's most exclusive club for you. Enjoy the luxurious spaces. Just Club spread over 7 acres with lush green lawn and natural ambience. In the near future, Just Club plans to have a well-equipped gym and spa for its members. Hoping to launch very soon a lot more sports facilities and hotel rooms for comfort stay. Just Club offers a range of membership options for everyone. 1 year student membership only at 19,990 rupees. Just Club offers bronze, silver, gold, diamond and lifetime memberships for families. Just Club, a new destination for your joyful life. For membership and more details, visit Just Club. Opens form near Korinti Hanuman Temple, Nagdali Road, Kalburgi. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ರಸ್ತೆಯ ಪಕ್ಕದಲ್ಲಿ ನಿಂತಿದ್ದ ವ್ಯಕ್ತಿಯೊಬ್ಬನನ್ನು ಚಾಕು ತೋರಿಸಿ ಹಾಡು ಹಗಲಿ ಅಪಹರಣ ಮಾಡಿರುವ ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸೂರು ಪಟ್ಟಣದಲ್ಲಿ ನಡೆದಿದೆ. ಲಿಂಗಸೂರು ಬಸ್ ನಿಲ್ದಾಣ ಬಳಿ ವ್ಯಕ್ತಿಯೊಬ್ಬನನ್ನು ಸ್ನೇಹಿತರಂತೆ ಮಾತನಾಡಿಸುತ್ತಿದ್ದ ಇತರೆ 4 ಜನ ಅಪರಿಚಿತ ವ್ಯಕ್ತಿಗಳು ನೋಡು ನೋಡುತ್ತಲೇ ವ್ಯಕ್ತಿಗೆ ಚಾಕು ಹಾಗೂ ಪಿಸ್ತೂಲ್ ತೋರಿಸಿ ಸಿನಿಮೆಯ ಶೈಲಿಯಲ್ಲಿ ವ್ಯಾನಿನಲ್ಲಿ ಹಾಕಿಕೊಂಡು ಅಪಹರಣ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಯುವಕ ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಆತನ ಸಹಾಯಕ್ಕೆ ಧಾವಿಸಿದ ಸ್ಥಳೀಯರಿಗೆ ಪಿಸ್ತೂಲ್ ತೋರಿಸಿ ಹೆದರಿಸಿದ್ದಾರೆ. ಯುವಕನನ್ನು ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಆತನನ್ನು ಅಪಹರಿಸಿರಬಹುದೆಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ನಿಂತು ನೋಡಕೈತ 4 ಮಂದಿ ಬಿಡಿಸಿರ ಆಗಲ್ಲ ಯಾವ್ದು ವಿಡಿಯೋ ಮಾಡೋದು ಮುನ್ನೂರ 71 ಜೆ ರೂವಾರಿ ಸಮಾಜವಾದಿ ನಾಯಕ ಲಿಂಗೈಕ ಶ್ರೀ ವೈಜನಾಥ ಪಾಟೀಲರ ನುಡಿ ನಮನ ಕಾರ್ಯಕ್ರಮವನ್ನು ನವೆಂಬರ್ 20 ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಶಂಕರ್ ಗಾರಂಪಳ್ಳಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ನಡೆಯಲಿರುವ ಲಿಂಗೈಕ್ಯ ಶ್ರೀ ವೈಜನಾಥ್ ಪಾಟೀಲರ ನುಡಿ ನಮನ ಕಾರ್ಯಕ್ರಮಕ್ಕೆ ಪೂಜ್ಯ ಡಾಕ್ಟರ್ ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಸ್ವಾಮೀಜಿ, ಪೂಜ್ಯ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಮಾಜಿ ಸಂಸದ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಅವರು ಅಧ್ಯಕ್ಷತೆ ವಹಿಸಲಿದ್ದು ಮುಖ್ಯ ಅತಿಥಿಯಾಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಆಗಮಿಸಲಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ವೈಜನಾಥ್ ಪಾಟೀಲರ ಕುರಿತು ಹಿರಿಯ ಸಾಹಿತಿ ಪ್ರೊಫೆಸರ್ ವಸಂತ್ ಕುಷ್ಟಗಿ ಹಾಗೂ ಐಎಎಸ್ ಅಧಿಕಾರಿ ಕೆ ರತ್ನಪ್ರಭಾ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಎಂದು ಶಿವಶಂಕರ್ ಅವರು ಮಾತನಾಡಿದರು. ವೈಜನಾಥ್ ಪಾಟೀಲರ ಬಗ್ಗೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ. ಅವರನ್ನು ಕಳೆದುಕೊಂಡು ಇವತ್ತಿಗೆ 16 ದಿನಗಳಾದವು. ನಾವು ಅವ್ರ ಜೊತೆ ಇದ್ದವರಿಗೆ ಏನೂ ತೋಚದಂತೆ ಆಗಿದೆ, ದಿಗ್ಮೂಢರಾಗಿದ್ದೇವೆ ನಾವು. ಅವರು ಆದಮೇಲೆ ಮುಂದೆ ನಮ್ಮ ಹೋರಾಟ ಹೇಗೆ, 371 ಕಲಮದ ಬಗ್ಗೆ ಹೇಗೆ ನಾವು ನಡೆಸ್ಕೊಂಡು ಹೋಗಬೇಕು ಅಂಥೇಳಿ ನಮಗೆ ಒಂದು ಯೋಚನೆಯನ್ನು ಇದೆ. ಅದಕ್ಕಾಗಿ 20 ತಾರೀಕು ಬುಧವಾರ ದಿವಸ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಡಾಕ್ಟರ್
ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಸದ್ಗುರು ಕೋರಿಸಿದ್ದೇಶ್ವರ ಮಹಾಸಂಸ್ಥಾನ ಮಠ ಶ್ರೀ ಕ್ಷೇತ್ರ ನಲ್ವಾರ, ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಶ್ರೀಶೈಲಂ ಕಲಬುರ್ಗಿ, ಅಧ್ಯಕ್ಷತೆ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಮಾಜಿ ಸಂಸದರು ಕಲಬುರ್ಗಿ, ಮುಖ್ಯ ಅತಿಥಿಗಳು ಸನ್ಮಾನ್ ಡಾಕ್ಟರ್ ಉಮೇಶ್ ಜಾಧವ್ ಲೋಕಸಭಾ ಸದಸ್ಯರು ಕಲಬುರ್ಗಿ, ವಿಶೇಷ ಉಪನ್ಯಾಸಕರು ಪ್ರೊಫೆಸರ್ ವಸಂತ್ ಕುಷ್ಟಗಿ ಹಿರಿಯ ಸಾಹಿತಿಗಳು ಕಲಬುರ್ಗಿ, ಮತ್ತು ಶ್ರೀಮತಿ ಕೆ ರತ್ನಪ್ರಭಾ IAS ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು. ಅದಲ್ಲದೆ ಕೆಳಗೆ ಭಾಳಷ್ಟು ಗೌರವಾನ್ವಿತ ಸದಸ್ಯರು ಈ ಕಾರ್ಡಿನಲ್ಲಿ ಪ್ರಿಂಟ್ ಆಗಿದ್ದಾರೆ, ಅವರೆಲ್ಲ ಸದಸ್ಯರು ಅವತ್ತಿನ ದಿವಸ ಬರಲು ಒಪ್ಪಿಕೊಂಡಿದ್ದಾರೆ. ಇದು ಕಡೆಯ ಕಾರ್ಯಕ್ರಮ ವೈದ್ಯನಾಥ್ ಪಾಟೀಲ್ ಬಗ್ಗೆ ನಾವು ಮಾಡ್ತದ್ದು, ಯಾಕಂದರೆ ಮುಂದೆ ವೈದ್ಯನಾಥ್ ಪಾಟೀಲ್ ಮೇಲೆ ಮಾಡುವ ಕಾಲಕ್ಕೆ ನಮ್ಮಲ್ಲಿ ಏನೂ ಇಲ್ಲ. ಆದ ಕಾರಣ ನಾನು ತಮ್ಮಲ್ಲಿ ಏನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಅವತ್ತಿನ ದಿವಸ ಇದೊಂದು ನ್ಯೂಸ್ ಹಾಕೋದು, ಅಲ್ಲೇ ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಬರ್ರಿ ನೀವು ಪ್ರತಿಯೊಂದು ನ್ಯೂಸ್ ಪೇಪರ್ದಾಗ. ಇದೊಂದು ರಿಕ್ವೆಸ್ಟ್ ಅದು ನನಗೆ ನಿಮ್ಮ ಪ್ರತಿಯೊಂದು, ಅದೊಂದು ಅವರಿಗೆ ಸಲ್ಲಿಸುವಂಥ ನೀವು ಗೌರವ ಮತ್ತು ಶ್ರದ್ಧಾಂಜಲಿ. ಪ್ರತಿಯೊಂದು ನ್ಯೂಸ್ ಪೇಪರ್ದಲ್ಲಿ ಒಂದು ಆರ್ಟಿಕಲನ್ನು ಬರೆದು ಅವರಿಗೆ ಅವರು ಮಾಡಿದಂಥ ಕೆಲಸಗಳನ್ನು, ಅವರು ಈ ಪ್ರದೇಶಕ್ಕೆ 371 ಕಲಂ ಆಗೋದ್ರಿಂದ ಏನು ಹುಡುಗರಿಗೆ ಡಾಕ್ಟರ್ ಸಲುವಾಗಿ, ಇಂಜಿನಿಯರಿಂಗ್ ಸಲುವಾಗಿ, ನೌಕರಿಗಳಲ್ಲಿ ಎಷ್ಟು ಸಹಾಯ ಆಗ್ಯದ ಅಂಥೇಳಿ ತಾವೆಲ್ಲರೂ ಬರೆದ್ರೆ ಜನರಿಗೂ ಕೂಡ ಅದು ಮತ್ತೊಮ್ಮೆ ಮನದಟ್ಟಾಗ್ತದೆ. ಅವರಿಗೆ ಮುಂದೆ ನಾವು ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಇದೇ ಒಂದೇ ಲಾಸ್ಟ್ ಇದು ತಾವು. ಆದ ಕಾರಣ ಪತ್ರಿಕಾಕರ್ತರು ಎಲ್ಲರೂ ಒಂದು ಆರ್ಟಿಕಲ್ ಮಾಡಿ ಅವತ್ತಿನ ದಿವಸ ಮಾಡಬೇಕು ಅಂಥೇಳಿ ನಾನು ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದಲ್ಲದೆ ಇದು ನ್ಯೂಸನ್ನು, ಇದು ಕಾರ್ಡ್ ಎಲ್ಲರಿಗೆ ಕೊಟ್ಟಿರ್ತದೆ, ಈ ನ್ಯೂಸನ್ನು ತಾವು ಎಲ್ಲನ್ನು ತೊಗೊಂಡು ಸ್ವಲ್ಪ ಸರಿಯಾಗಿ ಅದನ್ನು ಮಾಡಿದ್ರೆ ಜನರಿಗೆ ಬರಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲ, ನ್ಯೂಸ್ ಸರಿಯಾಗಿ ಆಗಲಿಲ್ಲ ಅಂದರೆ ಜನರು ಏನಾಗ್ತದೆ, ನನಗೆ ಗುರ್ತಿಲ್ರಿ ಮಾಡಿಲ್ರಿ ಅಂತಂತಾರೆ. ಎಲ್ಲರಿಗೆ ನಾವು ಲೆಟ್ರಲ್ಲಿಂದ ಕಳಿಸೋ ಸಾಧ್ಯವೇ ಇಲ್ಲ, ನಿಮ್ಮ ಪತ್ರಿಕಾ ಮಾಧ್ಯಮದಿಂದೇ ನಮಗೆ ಕಳಿಸೋದು ಸಾಧ್ಯ ಆಗ್ತದೆ. ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿ ಈಶ್ವರ್ ಖಂಡ್ರೆಯವರು ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದು, ಅವರ ವಿರುದ್ಧ ಆಪಾದನೆ ಮಾಡುತ್ತಿರುವವರು ಕೂಡಲೇ ಅವರಿಗೆ ಕ್ಷಮೆ ಕೇಳಬೇಕು ಎಂದು ದಿವ್ಯಾ ಹಾಗರ್ಗಿಯವರು ಆಗ್ರಹಿಸಿದರು. ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ವೀರಶೈವ ಲಿಂಗಾಯತ ಧರ್ಮದ ರಕ್ಷಕ ಅವರ ಮೇಲೆ ಆಪಾದನೆ ಮಾಡಿದವರು ಸಮಾಜದ ಈಶ್ವರ್ ಖಂಡ್ರೆಯವರಿಗೆ ಕ್ಷಮೆ ಕೇಳಬೇಕು. ಜಿಲ್ಲೆಯ ವೀರಶೈವ ಸಮಾಜ ಡಾಕ್ಟರ್ ಶರಣಕುಮಾರ್ ಮೋದಿ ಬೆಂಬಲಕ್ಕೆ ನಾವೆಲ್ಲ ಅವರೊಂದಿಗಿದ್ದೇವೆ. ಶರಣಕುಮಾರ್ ಮೋದಿ ಅವರು ನಮ್ಮ ಸಮಾಜದ ಅಧ್ಯಕ್ಷರಾಗಿ ಸಮಾಜ ಸಂಘಟನೆ ಮಾಡಲು ನಾವು ಸಹಕಾರ ನೀಡುತ್ತೇವೆ ಎಂದು ದಿವ್ಯಾ ಹಾಗರ್ಗಿ ಅವರು ತಿಳಿಸಿದ್ದಾರೆ. ಈಶ್ವರ್ ಖಂಡ್ರೆಯವರು ಗುಲ್ಬರ್ಗಾದಲ್ಲಿ ನಮ್ಮದು ವೀರಶೈವ ಮಹಾಸಭಾ ಏನದೋ ಅದನ್ನು ಸಮಾಜ ಒಡಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಿನ್ನೆ ಏನೋ ಒಂದು ಪತ್ರಿಕೆ ಮುಖಾಂತರ ಇದು ತಮ್ಮ ಮಾಧ್ಯಮದ ಮುಖಾಂತರ ಇದ್ರು ನನಗೆ ಗೊತ್ತಾದಾಗ, ಇವತ್ತಿನ ದಿವಸ ನಾನು ಕೂಡ ಇದೇ ಮಾಧ್ಯಮದ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾವುದೇ ರೀತಿ ಈಶ್ವರ್ ಖಂಡ್ರೆಯವರು ನಮ್ಮ ಸಮಾಜ ಒಡೆಯುವ ಕೆಲಸ ಅವ್ರು ಮಾಡಿಲ್ಲ, ಮಾಡೋದನ್ನು ಇಲ್ಲ. ಯಾಕಂತಂದ್ರೆ ಇದಕ್ಕಿಂತ ಮುಂಚೆ ಏನದು ಅಂದಿದ್ದಾರೆ, ಯಾರು ಇವತ್ತಿನ ದಿವಸ ಈಶ್ವರ ಖಂಡ್ರೆಯವರು ಮಹಾಸಭಾ ಉಳಿತು ನಮ್ಮ ಸಮಾಜ ಉಳಿತು ಅಂತಂದಾರೆ, ಅವರಿಗೆ ಅಧ್ಯಕ್ಷ ಅಂತ ಮಾಡಿದವ್ರು ಯಾರು? ಅದೇ ಈಶ್ವರ್ ಖಂಡ್ರೆಯವರು, ಅದೇ ಅಖಿಲ ಭಾರತ ವೀರಶೈವ ಮಹಾಸಭಾನೇ. ಮನಿ ಸಿಚುವೇಷನ್ಸ್ ಹೆಂಗಿತ್ತು ಅಂತಂದ್ರೆ ಮೆಂಬರ್ಸ್ಗಳಿರಲಿಲ್ಲ, ಮೆಂಬರ್ಸ್ಗಳು ಆದರೂ ಎಲೆಕ್ಷನ್ ಮಾಡಲೇಬೇಕಾಯಿತು. ಆ ಸಂದರ್ಭದಲ್ಲಿ ಬಂದಾಗ ಎಲೆಕ್ಷನ್ ಮಾಡೋದು ನಮ್ಮ ಸಮಾಜದಾಗ ಒಳ್ಳೆಯದಲ್ಲ, ಮುಂದೆ ಟೀಮ್ಗಳು ಮಾಡೋದು ಆಗಬಾರ್ದು ಅಂತೇಳಿ ಎಲ್ಲ ಸದಸ್ಯರ ಒಪ್ಪಿಗೆ ಮೇರೆಗೆ, ಎಲ್ಲ ಹಿರಿಯರದ ಒಂದು ಸಂತೋಷದ ಮೇರೆಗೆ ಏನು ಮಾಡಿದ್ರು, ಶರಣು ಮೋದಿಯವರನ್ನು ಈಶ್ವರ್ ಖಂಡ್ರೆಯವರು ಏನು ಮಾಡಿದ್ರು ಅಧ್ಯಕ್ಷ ಅಂತ ಮಾಡಿದ್ರು, ಆ ವಿಷಯನ ನಾವೇನು ಮಾಡ್ತೀವಿ, ಸ್ವಾಗತ ಮಾಡ್ತೀವಿ. ಇವತ್ತಿನ ದಿವಸ ಅವರು ಏನು ಈಶ್ವರ್ ಖಂಡ್ರೆ ವಿಷಯವಾಗಿ ಈಶ್ವರ್ ಖಂಡ್ರೆಯವರು ವಿಷಯವಾಗಿ ಏನು ಇವತ್ತು ಮಾತಾಡಿದ್ರು ಅದನ್ನು ವಿಷಯವನ್ನು ಮಾತ್ರ ನಾನು ಖಂಡನೆ ಮಾಡ್ತೀನಿ. ಇಮಿಡಿಯೇಟಾಗಿ ಈ ವಿಷಯನ ಅವ್ರು ವಾಪಸ್ ತಕ್ಕೋಬೇಕು, ಈ ಸಮಾಜಕ್ಕೆ ಅವರು ಕ್ಷಮೆಯನ್ನು ಕೇಳಬೇಕು. ಈಶ್ವರ್ ಖಂಡ್ರೆಯವರು ಒಬ್ಬರೇ ಅಂತಲ್ಲ, ಇಲ್ಲಿ ಈಶ್ವರ್ ಖಂಡ್ರೆಯವರು ಅಂತಂದ್ರೆ ನಮ್ಮ ಸಮಾಜ, ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ಪ್ರಧಾನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯವರು ಅವರಿಗಂದ್ರೂ ಅಷ್ಟೇ, ನಮ್ಮ ಇಡೀ ಸಮಾಜಕ್ಕಂದ್ರೂ ಅಷ್ಟೇ, ಈ ವಿಷಯವಾಗಿ ಅವರು ಇಮಿಡಿಯೇಟಾಗಿ ಕ್ಷಮೆ ಕೇಳಲೇಬೇಕು. ಆಮೇಲೆ ಏನು, ಮೊನ್ನೆ ನಮ್ಮ ಕಾರ್ಯದರ್ಶಿ ಅಂತ ಯಾರಿಗೆ ಗೂಳಿಯನ್ನು ಅವ್ರು ಮಾಡಿದ್ವಿ, ಅವ್ರು ನಿನ್ನೆ ಏನೋ ಅವರು ರಾಜೀನಾಮೆನ ಕೊಟ್ಟಾರ
ನಮ್ಮ ಸಮಾಜ ದೊಡ್ಡ ಸಮಾಜ, ಒಬ್ಬರು ಹೋಗೋದ್ರಿಂದ ಏನು ಫರಕ್ ಬರೋದಿಲ್ಲ. ಇಂಥವ್ರು ಹಜಾರ ಮಂದಿ ಬರ್ತಾರೆ, ಹಜಾರ ಮಂದಿ ಹೋಗ್ತಾರೆ. ಕೆಲಸ ಮಾಡೋಕೆ ಆಗದೇ ಇಲ್ಲ, ಆಗೋದಿಲ್ಲ ಅಂತ ಅಂದ್ಕೊಂಡು ಅವ್ರು ರಾಜೀನಾಮೆ ಕೊಡ್ತಾರಂತ ನಿಜವಾಗ್ಲೂ ನಮಗೆ ಇದು ಖುಷಿ ವಿಷಯ ಅದ. ಅದಕ್ಕೆ ನಮ್ಮ ಗುಲ್ಬರ್ಗಾದೇನು ಅಧ್ಯಕ್ಷ ಇದ್ದಾರೆ ಶರಣು ಮೋದಿ ಅವರು, ಇಮಿಡಿಯೇಟಾಗಿ ಆ ರಾಜೀನಾಮೆಯನ್ನು ಎಕ್ಸೆಪ್ಟ್ ಮಾಡಬೇಕು, ಪರ್ಯಾಯವಾಗಿ ಇನ್ನೊಬ್ಬರನ್ನ ಅವ್ರ ಕಾರ್ಯದರ್ಶಿಯಾಗಿ ಮಾಡಬೇಕು. ಇಲ್ಲಿ ಯಾರದ್ದೂ ಅದು ಅಭಿಪ್ರಾಯ ತೊಗೋಬಾರ್ದು. ಇದೇನು ವಿಷಯದ ಅಧ್ಯಕ್ಷರು ನೇರವಾಗಿ ತಾವು ನಿರ್ಧಾರ ತೊಗೋಬೇಕು, ಅದಕ್ಕೆ ಕಾರ್ಯದರ್ಶಿಯಾಗಿ ಮಾಡಬೇಕು. ಮುಂದಿನ ದಿನಮಾನಗಳಲ್ಲಿ ತಾವು ಪ್ರತಿ ವರ್ಷ ಅಥವಾ ಪ್ರತಿ 5 ವರ್ಷ ತಾವು ಏನು ನಮ್ಮ ಮಹಾಸಭಾ ಒಳಗೆ ಏನು ಕೆಲಸ ಮಾಡ್ತೀನಿ ಅಂತ ಪ್ರಣಾಳಿಕೆಯನ್ನು ಕೂಡ ಕೊಡಬೇಕು. ಇವರೇನಾದರೂ ಒಂದು ಪ್ರಣಾಳಿಕೆ ಕೊಡದೇ ಇದ್ದಾಗ ಬರೀ ಇದೇ ಥರ ಮಾಡ್ಕೋತ ಹೋಗ್ರಾಯಿತು ಅಂತಂದರೆ ಮತ್ತೆ ಸಮಾಜ ಇವ್ರ ವಿರುದ್ಧನೂ ಹೋಗ್ತಾರೆ. ಏನಿದ್ದಂಥ ಟಿಮಿ ಏನು ಪಾಠ ಕಲಿಸಿದ್ರು ಅದೇ ಪಾಠ ಮತ್ತೆ ಈ ಸರ್ತಿನೂ ಇವ್ರಿಗೆ ಕಲಿಸ್ಬೇಕಾಗ್ತದೆ. ಯಾಕಂದರೆ ದೊಡ್ಡ ಸಮಾಜದ ಯಾರೂ ಕೇಳೋದಿಲ್ಲ, ಇಷ್ಟು ದಿವಸ ಕೇಳೋರು ಹೇಳೋರು ಇರಲಿಲ್ಲ. ಈಗ ಗುಲ್ಬರ್ಗಾದ 3800 ಚಿಲ್ಲರೆ ಮೆಂಬರ್ಗಳಾಗಿದ್ದಾರೆ, ಇನ್ನೂ ಹೆಚ್ಚು ಮೆಂಬರ್ ಆಗೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಮತ್ತು ಅವ್ರಿಗೆ ನಾವು ಉತ್ತರ ಕೊಡಲೇಬೇಕಾಗುತ್ತೆ. ಇದಕ್ಕೆ ನನ್ನ ಮಾತಾಡಿದ್ದು ನಂದಂತಲ್ಲ, ಇಡೀ ಗುಲ್ಬರ್ಗಾದ ವೀರಶೈವ ವೀರಶೈವ ಲಿಂಗಾಯತ ಸಮಾಜದ ಒಂದು ಕೂಗದ. ಅದಕ್ಕೆ ಇಮಿಡಿಯೇಟ್ ಆಗಿ ಈ ಸಭಾದ ಅಧ್ಯಕ್ಷರು ಮತ್ತು ಅದರ ಪದಾಧಿಕಾರಿಗಳು ಯಾರಾಗ್ಯಾರ, ಮುಂದಿನ ವರ್ಷ 1 ವರ್ಷನೋ 5 ವರ್ಷವೋ ಏನು ತಾವು ಕಾರ್ಯರೂಪವನ್ನು ಮಾಡಬೇಕಂತಾರೆ ಅದನ್ನು ಪ್ರಣಾಳಿಕೆ ಇಮಿಡಿಯೇಟ್ ಆಗಿ ಹೊರಡಿಸ್ಬೇಕು ಅಂತೇಳಿ ನಾವು ತಮ್ಮ ಮಧ್ಯಮುಖರು ಆಗೋದು. ಆಮೇಲೆ ಇಡೀ ಸಮಾಜ ಇವತ್ತೇನು ಈಶ್ವರ ಖಂಡ್ರೆ ಅವರು ಏನು ನಿರ್ಣಯ ತಗೊಂಡಿದ್ದಾರೆ, ಶರಣು ಮೋದಿಯವರ ಅಧ್ಯಕ್ಷರು ಮತ್ತು ಅವ್ರು ಏನು ಅಧ್ಯಕ್ಷರು ಏನಾದರೂ ಏನು ಕೆಲಸ ಮಾಡ್ತಾರೆ ಆ ಕೆಲಸಕ್ಕೆ ಇಡೀ ಕಲಬುರಗಿ ಸಮಾಜ ಅವ್ರ ಹಿಂದದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ MS ಪಾಟೀಲ್, ನರಿಬೋಳ್, ಮಂಜುನಾಥ್ ಅಂಕಲ್ಗಿ, ಮಹೇಶ್ ಪಾಟೀಲ್, ಮಹೇಶ್ ಶಾಸ್ತ್ರಿ, ತಾತಾಗೌಡ ಪಾಟೀಲ್ ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಶ್ರೀ ಶರಣವಿಶ್ವೇಶ್ವರ ಅಪ್ಪ ಗಾರ್ಡನ್ ಯುವ ಪ್ರೇಮಿಗಳ ಹಾವಳಿ ಹೆಚ್ಚಾಗಿದ್ದು ಕುಟುಂಬ ಸಮೇತ ಬರುವ ಜನರಿಗೆ ಗಾರ್ಡನ್ನಲ್ಲಿ ತಿರುಗಾಡದಂತಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಹಿಂದೂ ಸಂಘಟನೆಗಳು ಒತ್ತಾಯಿಸುತ್ತಿವೆ. ಕಲಬುರಗಿಯಲ್ಲಿ ಇರುವ ಶುದ್ಧ ಹಾಗೂ ಸ್ವಚ್ಛ ಕುಟುಂಬದವರು ಹೋಗುವಂತ ಒಂದೇ ಗಾರ್ಡನ್ ಅಂದ್ರೆ ಅದು ಅಪ್ಪ ಗಾರ್ಡನ್. ಈ ಉದ್ಯಾನವನದಲ್ಲಿ ಗಿಡ ಮರ, ಮಕ್ಕಳಿಗಾಗಿ ಆಟದ ಮೈದಾನವಿದ್ದು ರಜೆ ಸಮಯದಲ್ಲಿ ಮನರಂಜನೆಗಾಗಿ ಬರುವ ಕುಟುಂಬಸ್ಥರು ತಮ್ಮ ಮಕ್ಕಳನ್ನ ಗಾರ್ಡನ್ಗೆ ಕರೆತರದಂತಾಗಿದೆ.
ಎಲ್ಲಿ ನೋಡಿದ್ರೂ ಪ್ರೇಮಿಗಳ ದೇಹಾವಳಿ ಹೆಚ್ಚಾಗಿದ್ದು ಮರದ ಪೊದೆಯಲ್ಲಿ ಕಂಡು ಬರುವ ಯುವ ಪ್ರೇಮಿಗಳಿಂದ ಜನರು ಓಡಾಡದೆ ನಾಚಿಕೆ ಪಡುವಂತಹ ದೃಶ್ಯ ಕಾಣ್ತಿವೆ. ಆದರೂ ಇಲ್ಲಿನ ಸಿಬ್ಬಂದಿಯವರು ಕಣ್ಣಿಗೆ ಕಂಡರೂ ಕಾಣದಂತೆ ಇದ್ದುದು ಇದರಿಂದ ಚಿಕ್ಕ ಮಕ್ಕಳ ಮೇಲೆ ಕೆಟ್ಟ ದುಷ್ಪರಿಣಾಮ ಉಂಟಾಗ್ತಿದೆ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ ಹೋದ್ರೆ ಮುಂದಿನ ದಿನಗಳಲ್ಲಿ ಹಿಂದೂ ಸಂಘಟನೆಗಳ ವತಿಯಿಂದ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಎಂದು ಸಂಘಟನೆಯವರು ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವೆಂಬರ್ 22ರಂದು ಕಲಬುರಗಿ ವಿಮಾನ ನಿಲ್ದಾಣ ಲೋಕಾರ್ಪಣೆಯಾಗುತ್ತಿರುವ ಹಿನ್ನೆಲೆ ವಿಮಾನ ನಿಲ್ದಾಣಕ್ಕೆ ತೆರಳಿ ಪೂರ್ವ ಸಿದ್ಧತೆ ಪರಿಶೀಲಿಸಿದ ಜಿಲ್ಲಾಧಿಕಾರಿ ಬಿ ಶರತ್. ಕಲಬುರಗಿ ವಿಮಾನ ನಿಲ್ದಾಣ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಯಾವುದೇ ಲೋಪವಾಗದಂತೆ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಸಂಸದ ಡಾಕ್ಟರ್ ಉಮೇಶ್ ಜಾಧವ್. ಇಲ್ಲಿಗೆ ಇನ್ ಗುಲ್ಬರ್ಗಾ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮೂರ ಸುದ್ದಿ ಪ್ರತಿದಿನ ಮಧ್ಯಾಹ್ನ 2 ಗಂಟೆಗೆ ಮತ್ತು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಜಸ್ಟ್ ಕ್ಲಬ್, ಅ ನ್ಯೂ ಡೆಸ್ಟಿನೇಷನ್ ಫಾರ್ ಯುವರ್ ಜಾಯ್ಫುಲ್ ಲೈಫ್. ಉಪಿನ್ಸ್ ಫಾರ್ಮ್ ನಿಯರ್ ಕ್ವಾರಂಟಿ ಹನುಮಾನ್ ಟೆಂಪಲ್, ನಾಗನಹಳ್ಳಿ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಜಸ್ಟ್ ಕ್ಲಬ್, ಎ ಯುನಿಕ್ ಪ್ಲೇಸ್ ಇನ್ ಕಲಬುರಗಿ. ಕಲಬುರಗಿಸ್ ಮೋಸ್ಟ್ ಎಕ್ಸ್ಕ್ಲೂಸಿವ್ ಕ್ಲಬ್ ಫಾರ್ ಯು. ಎಂಜಾಯ್ ದ ಲಕ್ಸುರಿಯಸ್ ಸ್ಪೇಸಸ್. Just Club spread over 7 acres with lush green lawn and natural ambience. Unparalleled service, extensive amenities and amiable atmosphere. Just Club offers a premium lifestyle destination for events, kitty parties, cocktail parties, birthday celebrations, engagement ceremonies, marriage receptions, dealers meet or CME meetings, board meetings or corporate meetings, anniversaries, festival celebrations and a lot more. Please contact the club office for more details on plans and pricing. Visit Just Club, a new destination for your joyful life. Upins Farm near Koranti Hanuman Temple,
ನಾಗ್ನಳ್ಳಿ ರೋಡ್, ಕಲಬುರ್ಗಿ.